ನಮಸ್ಕಾರ ಸ್ನೇಹಿತರೆ ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ ನಾನಿವತ್ತು ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಸಿಂಪಲ್ ರೆಸಿಪಿ ಅಷ್ಟೇ ಟೇಸ್ಟಿಯಾಗಿರುವಂಥ ರೆಸಿಪಿ ನಿಮ್ಮ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಯಾವುದಕ್ಕಾದ್ರೂ ಸೂಟ್ ಆಗುವಂಥ ರೆಸಿಪಿ ಇದು ವೆಜಿಟೇಬಲ್ ಭಾತ್ ಅಥವಾ ವೆಜಿಟೇಬಲ್ ಪುಲಾವ್ ಅಥವಾ ವೆಜಿಟೇಬಲ್ ರೈಸ್ ಭಾತ್ ಹೇಗೆ ಬೇಕಾದರೂ ಕರಿಬೋದು ಸಾಮಾನ್ಯವಾಗಿ ಫ್ರೆಶ್ ಆಗಿ ತರಕಾರಿ ನೋಡ್ತು ಅಂದರೆ ಮಾಡ್ಕೋಬೇಕು ಅಂತ ಅನಿಸ್ಕುವಂಥ ರೆಸಿಪಿ ಇದು ನಿಮ್ಮ ಲಂಚ್ ಬಾಕ್ಸ್ಗೂ ಸೂಟ್ ಆಗುವಂಥ ರೆಸಿಪಿ ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಕೂಡ ಹಾಗಾದರೆ ನೋಡೋ ಬನ್ನಿ ಮಾಡೋದು ಹೇಗೆ ಅಂತ ಅದಕ್ಕೆ ಗೋಡಂಬಿ ಪಲಾವ್ ಎಲೆ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಒಗ್ಗರಣೆಗೆ ಅದಲ್ಲದೆ ಸ್ವಲ್ಪ ನಿಂಬೆ ರಸ ತುಪ್ಪ ಎರಡು ಈರುಳ್ಳಿ ಮತ್ತು ಟೊಮ್ಯಾಟೊ ತೊಗೊಂಡಿದ್ದೀನಿ ಇದಲ್ಲದೆ ನಾನು ತೊಗೊಂಡಿರುವ ತರಕಾರಿಗಳು ಬೀನ್ಸು ಕ್ಯಾರೆಟ್ ಬಟಾಣಿ ಆಲೂಗಡ್ಡೆ ಮತ್ತು ನವಿಲುಕೋಸು ರುಬ್ಕೊಳ್ಳಿಕ್ಕೆ ಕೊತ್ತಂಬರಿ ಪುದೀನಾ ಸೋಂಪು ಸ್ವಲ್ಪ ಧನಿಯಾ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿ ಅದಲ್ಲದೆ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಮೆಣಸುಕಾಳು ಎಣ್ಣೆ ಹಾಗೆ ಅಕ್ಕಿ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಣ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸೋಂಪು ಸ್ವಲ್ಪ ಚಕ್ಕೆ ಲವಂಗ ನಾಲ್ಕು ಕಾಳು ಮೆಣಸು ಮತ್ತು ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಶುಂಠಿ ಒಂದು ಇಂಚಿನಷ್ಟು ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೇ ಒಂದು ಕಂತೆ ಎಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಕಂತೆ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡರಿಂದ ಮೂರು ಟೀ ಅಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಅಲ್ಲಿ ತೋರಿಸೋದು ಮರೆತಿದ್ದೆ ಕಾಯಿ ತುರಿ ಜಾಸ್ತಿ ಬೇಡ ಕಡಿಮೆ ಹಾಕೊಳ್ಳಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಗಟ್ಟಿಯಾಗಿ ಚಟ್ನಿ ರೀತಿಯಲ್ಲಿ ರುಬ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ನೀವು ಫ್ರೈ ಮಾಡೋದಕ್ಕೆ ಹೋದಾಗ ನೀರೇ ಜಾಸ್ತಿ ಆಗಿಬಿಟ್ಟು ಅದನ್ನು ಫ್ರೈ ಮಾಡೋದು ಆಗಿಬಿಡುತ್ತೆ ಸೊ ನೀರು ಕಡಿಮೆ ಇರಲಿ ರುಬ್ಕೊಳ್ಳುವಾಗ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಈಗ ಒಗ್ಗರಣೆಗೆ ಗೋಡಂಬಿ ಚಕ್ಕೆ ಲವಂಗ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಇದನ್ನು ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಹುರಿಯೋದು ಬೇಡ ಒಂದು ಅಥವಾ ಎರಡು ನಿಮಿಷಗಳ ಕಾಲ ಹುರಿದ್ರೆ ಸಾಕು ನೆಕ್ಸ್ಟ್ ನಾನು ಎರಡು ದೊಡ್ಡ ಸೈಜಿನ ಈರುಳ್ಳಿನ ರೀತಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೆ ಇದನ್ನು ಹಾಕ್ತಾಯಿದ್ದೀನಿ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿದು ಬಣ್ಣ ಸ್ವಲ್ಪ ಚೇಂಜ್ ಆಗೋ ತನಕ ನೋಡಿ ಈರುಳ್ಳಿ ಆಗಿದೆ ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಹಸಿ ಅಷ್ಟೇ ನಿಮ್ಮ ಖಾರ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವು ಮೂರು ಹಸಿ ಸೇರಿಸಿರೋದು ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಎಣ್ಣೆ ಬಿಡೋ ತನಕ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು ಅದು ಇಂಪಾರ್ಟೆಂಟು ಇಲ್ಲಾಂದರೆ ಪಲಾವ್ನಲ್ಲಿ ರುಚಿ ಚೆನ್ನಾಗಿ ಬರೋದಿಲ್ಲ ಸೊ ನೀವು ಫ್ಲೇಮ್ ಮೀಡಿಯಮ್ ಮಾಡಿಬಿಟ್ಟು ಒಂದು ಟು ಟು ತ್ರೀ ಮಿನಿಟ್ಸ್ ಇದನ್ನು ಚೆನ್ನಾಗಿ ಹುರಿರಿ ನೋಡಿ ಎಣ್ಣೆ ಸಪ್ರೇಟ್ ಆಗಬೇಕು ಅಲ್ಲಿ ತನಕ ಇದು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಕಿ ಇನ್ನೊಂದೆರಡು ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ ನೀರು ನೀವು ಜಾಸ್ತಿ ಹಾಕ್ಬಿಟ್ರಿ ಅಂದರೆ ರುಬ್ಬುವಾಗ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ ಸಪ್ರೇಟಾಗಿ ನೀರು ಹಿಂಗೋದಕ್ಕೆ ಟೈಮ್ ಹಿಡಿದು ಬಿಡುತ್ತೆ ಈಗ ನೋಡಿ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ಈಗ ತರಕಾರಿಗಳು ಸೇರಿಸ್ತಾ ಇದ್ದೀನಿ ಒಂದು ಕಪ್ನಷ್ಟು ಹುರುಳಿಕಾಯಿ ಹಾಕ್ತಾ ಇದ್ದೀನಿ ನಿಮ್ಮೆಷ್ಟೊಂದು ಯಾವುದೇ ತರಕಾರಿ ಸೇರಿಸ್ಕೊಳ್ಬೋದು ಕ್ಯಾರೆಟ್ ಇದ್ದೀನಿ ಒಂದೇ ಒಂದು ಕ್ಯಾರೆಟು ಜಾಸ್ತಿ ಬೇಡ ತುಂಬ ಸ್ವೀಟ್ ಆಗಿಬಿಡುತ್ತೆ ಒಂದು ಕ್ಯಾರೆಟ್ ಈ ರೀತಿ ರೌಂಡಿಗೆ ಹೆಚ್ಕೊಂಡಿದ್ದೀನಿ ಒಂದು ನವಿಲು ಕೋಸು ಅಥವಾ ನೂಲಕೋಲು ಅದನ್ನು ಹಾಕ್ತಾಯಿದ್ದೀನಿ ಏಕೆಂದರೆ ಹೂಕೋಸ್ ಸಹಿತ ಆ್ಯಡ್ ಮಾಡ್ಬೋದು ಇದಕ್ಕೆ ಆಲೂಗಡ್ಡೆ ಅದು ಅಷ್ಟೇ ಜಾಸ್ತಿ ಸೇರಿಸ್ಬೇಡಿ ಒಂದು ಅರ್ಧ ಕಪ್ನಷ್ಟು ಆಲೂಗಡ್ಡೆ ಅರ್ಧ ಕಪ್ನಷ್ಟು ಫ್ರೋಸನ್ ಬಟಾಣಿ ಹಾಕ್ತಾಯಿದ್ದೀನಿ ಟೊಮ್ಯಾಟೊ ಒಂದೇ ಒಂದು ಹಾಕ್ತಾ ಟೊಮ್ಯಾಟೊ ಮೊದಲಿಗೆ ಹಾಕೋದು ಬೇಡ ಲಾಸ್ಟಿಗೆ ತರಕಾರಿ ಜೊತೆ ಹಾಕಿ ನೀವು ಮಿಕ್ಸ್ ಮಾಡಿದ್ರೆ ಸಾಕು ಎಷ್ಟು ತರಕಾರಿ ಜೊತೆ ಫ್ರೈ ಮಾಡ್ತೀರಾ ಅಷ್ಟು ಫ್ರೈ ಆದರೆ ಸಾಕು ಟೊಮೆಟೊ ಏನು ಹಾಕೋ ಅವಶ್ಯಕತೆ ಇಲ್ಲ ಹಾಕಿ ಒಂದ್ಸಲ ಮಸಾಲೆ ಎಲ್ಲ ತರಕಾರಿಗೆ ಚೆನ್ನಾಗಿ ಹಿಡೀಲಿ ಚೆನ್ನಾಗಿ ಕೋಟ್ ಆಗಲಿ ಅಲ್ಲಿ ತನಕ ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಳೋ ಆ ನೀರು ಲೋಟದಲ್ಲಿ ಅಕ್ಕಿ ಎರಡೂವರೆ ಲೋಟದಷ್ಟು ತೊಗೊಂಡಿರೋದು ಸೊ ನಾನು ಅದಕ್ಕೆ ನಾನು ಐದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಒನ್ ಟು ಟೂ ಲೆಕ್ಕದಲ್ಲಿ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ಅಷ್ಟು ಸಾಕು ಉದುರು ಉದ್ರಾಗುತ್ತೆ ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ನೀರು ಚೆನ್ನಾಗಿ ಕುದೀಲಿ ನಂತರ ಅಕ್ಕಿ ಸೇರಿಸೋಣ ರೆಗ್ಯುಲರ್ ಊಟದ ಅಕ್ಕಿ ಏನು ಯೂಸ್ ಮಾಡ್ತೀವಿ ಅದನ್ನೇ ನಾನು ತೊಗೊಂಡಿರೋದು ಈಗ ಸ್ವಲ್ಪ ನಿಂಬೆ ರಸ ಸಾಕ್ತಾಯಿದ್ದೀನಿ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿ ಚೆನ್ನಾಗಿರುತ್ತೆ ಒಂದು ಚೂರು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಟು ಎರಡು ವಿಸಿಲ್ ತೆಕ್ಕೊಳ್ಳೋಣ ಸಾಕು ಎರಡೇ ಎರಡು ವಿಸಿಲ್ ಸಾಕು ನೋಡಿ ತುಂಬ ಬೇಗ ರೆಡಿ ಮಾಡ್ಕೊಂಬಿಡ್ಬೋದು ತರಕಾರಿಗಳೆಲ್ಲ ಇತ್ತು ಅಂದರೆ ನಾವು ಇದನ್ನು ರೆಡಿ ಮಾಡ್ಕೊಂಡ್ರೆ ಲಂಚ್ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ಕೂಡ ಸಾಮಾನ್ಯವಾಗಿ ಎಲ್ಲರೂ ಪಲಾವ್ ಅಂದರೆ ಇಷ್ಟಪಟ್ಟೇ ಬರ್ತಾರೆ ಸೊ ಅದು ಸ್ಟೀಮ್ ಹೋಗಲಿ ಅಷ್ಟರಲ್ಲಿ ಒಂದು ರಾಯತ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಸೌತೆಕಾಯಿ ಕೂಡ ಸೇರಿಸ್ಕೋಬೋದು ಒಂದು ಕಾಲು ಲೀಟ್ರ್ನಷ್ಟು ಮೊಸರು ಸೇರಿಸ್ತಾ ಇದ್ದೀನಿ ಕೆಲವರು ಹಾಗೆ ಗಟ್ಟಿ ಮೊಸರಿಗೆ ಹಾಗೆ ರಾಯ್ತ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಒಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಉಪ್ಪಾಕಿ ಒಂದು ಕಪ್ನಷ್ಟು ನೀರು ಇದ್ದೀನಿ ಇಲ್ಲ ನೀವು ಗಟ್ಟಿ ಮೊಸರು ಜೊತೆ ರಾಯ್ತಾ ಇಷ್ಟ ಅಂದರೆ ಹಾಗೆಯೇ ಮಾಡ್ಕೊಳ್ಬೋದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಎಷ್ಟು ಬೇಕಷ್ಟು ಸೇರಿಸಿ ನೋಡಿ ರಾಯ್ತಾ ರೆಡಿ ಇದೆ ನೆಕ್ಸ್ಟ್ ನೋಡ ಬನ್ನಿ ಸ್ಟೀಮ್ ಹೋಗಿದ್ಯಾ ಅಂತ ನೋಡಿ ಸ್ಟೀಮ್ ಹೋಗಿದೆ ನೋಡಿ ರೆಡಿ ಇದೆ ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ಅಥವಾ ವೆಜಿಟೇಬಲ್ ಬಾತ್ ಅಥವಾ ಸೌತ್ ಇಂಡಿಯನ್ ಸ್ಟೈಲ್ ವೆಜಿಟೇಬಲ್ ಪಲಾವ್ ಅಂತ ಹೇಳ್ಬೋದು ನೋಡಿ ಎಷ್ಟು ಬೇಗ ರೆಡಿ ಮಾಡ್ಕೊಂಬಿಡ್ಬೋದು ತುಂಬ ರುಚಿಯಾಗಿರುತ್ತೆ ಕೂಡ ಒನ್ ಪಾಟ್ ಮೀಲ್ ಥರ ಇದು ನೀವು ಬೆಳಗ್ಗೆ ಮಾಡ್ಕೊಂಡ್ರೆ ಮಧ್ಯಾಹ್ನ ಕೂಡ ಆಗುತ್ತೆ ಹಾಗೆ ಬಾಕ್ಸ್ ಕೂಡ ತೊಗೊಂಡು ಹೋಗ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಎಲ್ಲ ತರಕಾರಿಗಳು ಹಾಕಿರೋದ್ರಿಂದ ಹೆಲ್ದಿ ಕೂಡ ಖಂಡಿತ ಟ್ರೈ ಮಾಡಿ ತಿಳಿಸಿ ಫ್ರೆಂಡ್ಸ್ ಹೇಗಿದೆ ಅಂತ ತುಂಬ ರುಚಿಯಾಗಿರುತ್ತೆ ನಾನು ಇದನ್ನು ರಾಯತಾದೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಬೇರೆ ಪಲಾವ್ ರೆಸಿಪೀಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ತಪ್ಪದೇ ಚೆಕ್ ಮಾಡಿ ನಿಮಗೆ ನನ್ನ ರೆಸಿಪೀಸ್ ಇಷ್ಟವಾಗಿದೆ ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋಕ್ಕೆ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್